ರೈತ ವಿರೋಧಿ ನೀತಿಗಳನ್ನು ಅನುಸರಿಸುವ ಬಿಜೆಪಿ ಸರ್ಕಾರದ ವಿರುದ್ಧ ಮತ್ತು ಕಾಂಗ್ರೆಸ್ ಪಕ್ಷದ ಪರ ಮತ ಚಲಾಯಿಸಲು ರಾಜ್ಯಾದ್ಯಂತ ರೈತ ಸಂಘಟನೆ ಮತ್ತು ರೈತರು ನಿರ್ಧರಿಸಿದ್ದಾರೆ ಎಂದು ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯ ಸಂಚಾಲಕ ಬಸವರಾಜ ಕೋಡಿಹಾಳ್ ಹೇಳಿದರು. ಅವರಿಂದು ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಬಿಜೆಪಿ ನೇತೃತ್ವದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೈತ ವಿರೋಧಿ ಕಾನೂನು ಜಾರಿಗೆ ತರುವ ಮೂಲಕ ರೈತರಿಗೆ ಅನ್ಯಾಯ ಮಾಡಿವೆ. ರೈತ ವಿರೋಧಿ ನೀತಿಯನ್ನು ಅನುಸರಿಸುವ ಬಿಜೆಪಿ ಸರ್ಕಾರದ ವಿರುದ್ಧ ಮತ ಚಲಾಯಿಸಲು ಮತ್ತು ರೈತರ ಪರವಾಗಿ ನಮ್ಮ ಬೇಡಿಕೆಗಳಿಗೆ ಸೂಕ್ತವಾಗಿ ಸ್ಪಂದಿಸುವ ಭರವಸೆ ನೀಡಿರುವ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸಬೇಕೆಂದು ರೈತ ಸಂಘ ಹಾಗೂ ರಾಜ್ಯದ ರೈತರು ನಿರ್ಧರಿಸಿದ್ದು, ರಾಜ್ಯಾದ್ಯಂತ ರೈತರು ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಲಿದ್ದಾರೆ. ಈ ಸಾರಿ ರಾಜ್ಯದ ರೈತರು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸಲಿದ್ದೇವೆ ಎಂದು ಅವರು ತಿಳಿಸಿದರು. ತಕ್ಕ ಪಾಠ ಕಲಿಸಬೇಕು. ಇಂತ ರೈತ ವಿರೋಧಿ ಸರ್ಕಾರ ನಮಗೆ ಬೇಕಾಗಿಲ್ಲ, ರೈತ ವಿರೋಧಿ ಆಡಳಿತ ನಮಗೆ ಬೇಕಾಗಿಲ್ಲ, ಕಾರ್ಮಿಕ ವಿರೋಧಿ ಆಡಳಿತ ನಮಗೆ ಬೇಕಾಗಿಲ್ಲ ಅನ್ನತಕ್ಕಂತ ಒಂದು ನಿಟ್ಟಿನಲ್ಲಿ ಈ ಸಾರಿ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ರೈತರ ಮತ ಇಲ್ಲ, ಕಾರ್ಮಿಕರ ಮತ ಇಲ್ಲ ಅನ್ನತಕ್ಕಂತ ಒಂದು ಅಜೆಂಡಾವನ್ನು ನಾವು ತೆಗೆದುಕೊಂಡು, ಅಂದ್ರೆ ಇವಾಗ ನಾವು ಬಿಜೆಪಿಯನ್ನ ಹೊರತುಪಡಿಸಿ ಅಂದಾಗ ಕಾಂಗ್ರೆಸ್ ನಮಗೆ ಉಳ್ಕೊಂಡಿರುವಂತದ್ದು. ಅವರು ನಾವು ಏನಾದ್ರು ನಮ್ಮ ಸರ್ಕಾರ ರಚನೆ ಆದ್ರೆ ನಾವು ವಾಪಸ್ ಪಡೀತೀವಿ ಅಂತಕ್ಕಂಥ ವಿಶ್ವಾಸವನ್ನ ಹೇಳಿದ್ದಾರೆ, ಆ ಭರವಸೆಯನ್ನ ಕೊಟ್ಟಿದ್ದಾರೆ. ಈ ಚುನಾವಣೆಯಲ್ಲಿ ನಾವೆಲ್ಲ ರೈತ ಪರ ಬಂಧುಗಳು, ರೈತರು, ಅನೇಕ ಮತದಾರರು ಕೂಡ ಇವತ್ತು ಕಾಂಗ್ರೆಸ್ಗೆ ಮತವನ್ನು ಹಾಕಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ಪ್ರಮುಖವಾದ ನಿರ್ಧಾರವನ್ನ ರಾಜ್ಯದಲ್ಲಿ ತೆಗೆದುಕೊಂಡಿರುವ ಕಾರಣಕ್ಕೆ ಇಲ್ಲಿ ಕೂಡ ನಮ್ಮ ರೈತರ ಮತ ಕಾಂಗ್ರೆಸ್ಗೆ ಹಾಕ್ಬೇಕು. ನಾವು ಇಲ್ಲೆಲ್ಲ ರೈತರಿಗೆ ಈ ವೇಳೆ ರೈತ ಮುಖಂಡರಾದ ಶಿವಪುತ್ರ ಪೊಲೀಸ್ ಪಾಟೀಲ್, ವಿಜಯಲಕ್ಷ್ಮಿ ಮೇಟಿ, ಲಕ್ಷ್ಮಣ್, ಲಾಲ್ ಸಾಬ್ ಗುರುಗುಂಟ, ಭಾಷಾ ಸಾಬ್ ಸೇರಿದಂತೆ ಇತರರು ಇದ್ದರು.